ಎಲ್ಲಾ ದೇಶಗಳು ಲಾಕ್ಡೌನ್ನಿಂದ ಹೊರಬಂದು ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತವಾಗುತ್ತಿರುವ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿರುವ ವಿಶ್ವ ಆರೋಗ್ಯ ಸಂಸ್ಥೆ ಎರಡನೇ ಹಂತದ ಸೋಂಕಿನ ಭೀತಿಯ ಎಚ್ಚರಿಕೆ ನೀಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರಾಸ್ ಲಾಕ್ಡೌನ್ ನಿರ್ಬಂಧಗಳ ತೆರವು ಸಂಕೀರ್ಣ ಮತ್ತು ಕಷ್ಟದಾಯಕ ಎಂದು ಅಭಿಪ್ರಾಯಪಟ್ಟಿದ್ದು ನಿಧಾನ ಮತ್ತು ದೃಢವಾಗಿ ಲಾಕ್ಡೌನ್ ತೆರವು ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ ಯಾವುದೇ ದೇಶ ಲಾಕ್ಡೌನ್ ತೆರವು ಮಾಡುವ ಮುನ್ನ ಸೋಂಕು ನಿಯಂತ್ರಣದಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ತಮ್ಮ ಆರೋಗ್ಯ ವ್ಯವಸ್ಥೆ ಮುಂದಿನ ಸನ್ನಿವೇಶ ಎದುರಿಸಲು ಸಜ್ಜಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ